ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ನಾವು ಸ್ವಿಜರ್ಲ್ಯಾಂಡಲ್ಲಿ ಇದ್ದೀವಿ. ಒಂಥರ ಸ್ವರ್ಗದಲ್ಲೇ ಇದ್ದೀವಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಮಾತ್ರ ಇದು. ನಾಳೆ ಎಲ್ಲ ಇಲ್ಲಿ ಏನೇನಿದೆ, ಯಾವ ಥರ ಎಂಜಾಯ್ ಮಾಡ್ತೀವಿ ಅನ್ನೋದು ಕೂಡ ತೋರಿಸ್ತೀವಿ. ಇವಾಗ ನಾವು ಪ್ಯಾರಿಸಿಂದ ಸ್ವಿಜರ್ಲ್ಯಾಂಡ್ಗೆ ಬಸ್ಸಲ್ಲೇ ಬಂದಿರೋದು. ಆವಾಗ ಬರುವಾಗ ಹೊರಗಡೆ ಎಲ್ಲ ಯಾವ ಥರ ವ್ಯೂಸ್ ಇತ್ತು ಅನ್ನೋದು ಕೂಡ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ನೋಡಿ. ನೀರಂತೂ ಎಲ್ಲಂದ್ರೆ ಅಲ್ಲಿ ಇಲ್ಲಿ ನೀರು ನೋಡ್ಬೋದು, ಹಾಗೆ ಗ್ರೀನರಿ ನೋಡ್ಬೋದು, ಮೌಂಟೇನ್ ನೋಡ್ಬೋದು. ಸಖತ್ ಅಂದರೆ ಸಖತ್ತಾಗಿದೆ ಮಾತ್ರ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಾವಿವಾಗ ಸ್ವಿಜರ್ಲ್ಯಾಂಡಿಗೆ ಬಂದ್ಬಿಟ್ಟಿದ್ವಿ. ಒಂಥರ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಮಾತ್ರ ಇದು. ಇದು ಭೂಮಿ ಮೇಲೆ ಸ್ವರ್ಗ ಅಂತ ಹೇಳ್ತಾರಲ್ಲ, ನಿಜಕ್ಕೂ ಇದು ಹೌದು. ನಾವು ಸುಮಾರು ಕಂಟ್ರಿ ಓಡಾಡಿದ್ವಿ, ಆದರೆ ಇದು ನಮಗೆ ತುಂಬಾ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಜಸ್ಟ್ ಬಂದಿದ್ದೀವಿ ಅಷ್ಟೇ. ಒಂದು ಕಡೆ ಮೌಂಟೇನ್ ಇದೆ, ಇನ್ನೊಂದು ಕಡೆ ಸ್ನೋ ಮೌಂಟೇನ್ ಒಂದು ಸೈಡ್. ಇವಾಗ ರೂಮಲ್ಲಿ ಇವಾಗ ಲಗೇಜ್ ಇಡ್ಲಿಕ್ಕೆಲ್ಲ ಕ್ಯೂ ಇದೆ, ಅದಕ್ಕೆ ಒಂದು 10 ನಿಮಿಷ ವಾಕ್ ಮಾಡೋಣ ಅಂತ ಬಂದ್ವಿ. ನಾವು 50 ಜನ ಇದೀವಲ್ಲ, ಅದಕ್ಕೆ ಕ್ಯೂ ಇದೆ. ಲಿಫ್ಟಲ್ಲಿ ಒಂದೇ ಸರಿ ಎಲ್ಲ ಹೋಗೋಕ್ಕಾಗಲ್ಲ, ಲಗೇಜ್ ತೊಗೊಂಡು ಅಂತೇಳಿ ಮಕ್ಕಳು ನೋಡಿ ಹೋಗಿ ಅಲ್ಲಿ ನೀರಿದೆ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀರು ಚೆನ್ನಾಗಿರೋದ್ರಿಂದ ಎಲ್ಲ ಕಡೆ ಗ್ರೀನ್ ಗ್ರೀನ್ ತುಂಬ ಚೆನ್ನಾಗಿದೆ ಮಾತ್ರ. ಗ್ರೀನರಿ ಹಾಗೆ ಹಸುಗಳು ಇವೆಲ್ಲ ನೋಡೋದಕ್ಕೆ ಒಂಥರ ಎರಡು ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಮಕ್ಕಳು ನೋಡಿ ಒಳ್ಳೆ ಎಂಜಾಯ್ ಮಾಡ್ತಾರೆ. ಒಳ್ಳೆ ಕೋಲ್ಡ್ ಅಲ್ದ ಈಗ ಚಳಿ ಚಳಿ ಬೇರೆ ಆಗ್ತಾ ಇದ್ದು. ಚಳಿ ಅನ್ಸ್ತಾ ನನ್ಗೆ ನಾಳೆ ಒಂದ್ ಸ್ವಲ್ಪ ಅಟ್ಲೀಸ್ಟ್ 5 ಮಿನಿಟ್ಸ್ ಆದ್ರೂ ಅಲ್ಲಿ ಮೇಲೆ -12 ಡಿಗ್ರಿ ಅಷ್ಟೇ ಇರ್ತದೆ. ವಿತೌಟ್ ಜಾಕೆಟ್ ಎಂತದ್ದು ಇಲ್ಲದೆ ಸ್ನೋ ಮುಟ್ಟಿದೆ. ಎಲ್ಲರೂ ರೂಮಿಗೆ ಹೋದ್ರೆ ನಾವು ಹೊರಗಡೆ ಓಡಾಡೋದಕ್ಕೆ ಬಂದಿದ್ದೀವಿ, ನೇಚರ್ನ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀವಿ. ಹೋಟೆಲಲ್ಲಿ 4 ಗೋಡೆ ಮಧ್ಯೆ ಇರೋದು ಅದಂತೂ ಯಾವಾಗಲೂ ಇರೋದೇ ಅಲ್ವಾ. ಅವರೆಲ್ಲ ಕಾಂಪಿಟೇಷನ್ ಮೇಲೆ ಬೇಗ ಬೇಗ ರೂಮಲ್ಲಿ ಇಟ್ಕೊಳ್ಳಿ, ಆಮೇಲೆ ನಾವು ಆರಾಮಾಗಿ ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಮೊದಲು ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ನೋಡಿ ಲಿಫ್ಟ್ ಮುಂದೆನೆ ಇದೆ ನಮ್ದು. ಇಲ್ಲೋಡು ಬೆಡ್ಡಿದ್ದು ಈ ರಾಶಿ ಚಂದಿದ್ದಮ್ಮ. ಅರ್ಷಿ ನಾನು ನೀನು ಇಲ್ಲಿ ಮಲ್ಕೊಂಬ, ಅಪ್ಪ ಅಮ್ಮ ಇಲ್ಲಿ ಮಲ್ಕೊಳ್ಳಿ. ಇದು ಪ್ಯಾರಿಸ್ ಹೋಟೆಲ್ ರೂಮ್ ಇದೆ, ಚಲೋ. ನೆಕ್ಸ್ಟ್ ಇಲ್ಲಿ ಬಾತ್ರೂಮ್ ನೋಡು, ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಬೆಸ್ಟ್ ಇಲ್ಲಿ ಬ್ಯಾಗು ಅಥವಾ ಏನಾದ್ರು ಥಿಂಗ್ಸ್ ಎಲ್ಲ ಇಟ್ಕೋಬಹುದು, ಆತರ ಇದೆ. ಆಲ್ರೆಡಿ ಬ್ಯಾಗ್ ಇಟ್ಟಿದೀವಿ ನಾವು. ಚೆನ್ನಾಗಿದೆ ಮಾತ್ರ ಇದು. ಸಖತ್ತಾಗಿದೆ ರೂಮ್. ಮಕ್ಕಳು ಆತನ ಬೆಡ್ ನ ಮೊದ್ಲೇ ರಿಸರ್ವ್ ಮಾಡ್ಬಿಟ್ಟಿದ್ದಾರೆ ನಮ್ಗೆ. ಈ ಕಡೆ ಇಲ್ಲಿಗಿಂತ ಈ ಕಡೆನೆ ಸಖತ್ತಾಗಿದೆ ಮಾತ್ರ. ಆದ್ರೆ ಮೊದಲೇ ರಿಸರ್ವ್ ಮಾಡಿಬಿಟ್ಟಿದ್ದಾರೆ, ಕೊಡಲಾಗ್ತಿದೆ. ಇದು ನಮ್ಮ ಹೋಟೆಲ್ ಹೊರಗಡೆ ನೋಡಿ, ಇಲ್ಲಿ ಗಿಡ ಎಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತೇಳಿ. ಸುತ್ತಲೂ ನೇಚರ್ ಸಖತ್ತಾಗಿದೆ. ಹಿಂದ್ಗಡೆನೆ
ರೈಲ್ ಕೂಡ ಬಂದು ನಿಂತಿದೆ, ರೈಲ್ವೆ ಸ್ಟೇಷನ್ ಕೂಡ ಇದೆ ಅನ್ಸುತ್ತೆ. ನಮಗ ಜಸ್ಟ್ ಬಂದಿದ್ದು ಅಷ್ಟು ನೋಡಿಲ್ಲ, ಇನ್ನು ಕೂಡ ನೋಡಬೇಕು ಎಲ್ಲಾನು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಗೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವೇಟ್ ಮಾಡ್ತಾ ಇರ್ತೀರಲ್ವ ನೋಡೋದಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.